ಮತ್ತೊಮ್ಮೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಇಲ್ಲಿ ಏನು ಕಾಣ್ತೀವಿ ಈ ಡಾಂಬರ್ಗೆ ಹೊಂದ್ಕೊಂಡಿರ್ತಕ್ಕಂಥದ್ದು ಈಸ್ಟ್ ಪೇಸಿಂಗ್ ಹೊಂದಿರತಕ್ಕಂತಹ ಲ್ಯಾಂಡು ಐದು ಎಕರೆ ವಿಸ್ತೀರ್ಣ ಹೊಂದಿರತಕ್ಕಂತಹ ಲ್ಯಾಂಡು ಒಂದೂವರೆ ಎಕರೆಯಲ್ಲಿ ತೆಂಗಿದೆ ಒಂದು ಹೆಚ್ಚು ಕಡಿಮೆ ಒಂದು ಮೂವತ್ತು ವರ್ಷದ ತೆಂಗಿದೆ ನೋಡಿ ಡಾಂಬರ್ ರೋಡ್ಗೆ ಹೆಚ್ಚು ಬಿಡ್ತು ಹೊಂದಿರತಕ್ಕಂತಹ ಲ್ಯಾಂಡ್ ಇದು ರೆಡ್ ಸ್ಟಾರಿನಿಂದ ಕೂಡಿರ್ತಕ್ಕಂಥದ್ದು ಪಿತ್ರಾಜಿತಾ ಆಸ್ತಿ ನೋಡಿ ಇದು ಹಿಂದ್ಗಡೆ ಒಂದೂವರೆ ಎಕರಲ್ಲಿ ಈ ಈ ಥರದ ತೆಂಗಿದೆ ಯಾವುದೇ ಇಲ್ಲ ಫೆನ್ಸಿಂಗ್ ಆಗಿಲ್ಲ ಇದು ಮೈಸೂರು ಊಟಿ ಹೈವೇಗೆ ಸುಮಾರು ಏಳು ಕಿಲೋಮೀಟ್ರ್ ಆಗುತ್ತೆ ನೆಂಜಿನಗೂಡಿಗೆ ಇಪ್ಪತ್ತ ಎರಡು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಗೆ ನಲವತ್ತ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಈ ಲ್ಯಾಂಡು ಬೆಂಗಳೂರಿಗೆ ಸುಮಾರು ನೂರ ಎಂಬತ್ತೈದು ಕಿಲೋಮೀಟ್ರ್ ಆಗ್ಬೋದು ಈ ಲ್ಯಾಂಡ್ಗೆ ಸೊ ಇದು ಮಾರಾಟಕ್ಕಿದೆ ರೈಟ್ ಬಂದು ತರ್ಟಿ ಫೈವ್ ಲ್ಯಾಕ್ ಹೇಳ್ತಾ ಇದ್ದಾರೆ ಒಂದು ಎಕರೆಗೆ ನಗೇಶಬೆಲ್ ಆಗುತ್ತೆ ಹೆಚ್ಚು ಕಡಿಮೆ ಆಗುತ್ತೆ ಸೊ ಡಾಂಬರ್ ರೋಡ್ ಟಚ್ ಇದೆ ಎರಡು ಡಾಂಬರ್ ರೋಡು ಬೇಕು ಅನ್ನೋರಿಗೆ ಇದು ಅನುಕೂಲ ಕರವಾಗಿರ್ತಕ್ಕಂಥ ಲ್ಯಾಂಡು ಮುಂದಗಡೆ ಖಾಲಿ ಲ್ಯಾಂಡ್ ಇರೋದರಿಂದ ಏನಾದರೂ ಮಾಡ್ಕೊಳ್ಳೋದು ಕೂಡ ಅನುಕೂಲ ಆಗಿದೆ ಈ ಏರಿಯಾ ವಾಟರ್ ಸೋರ್ಸು ಕೂಡ ಚೆನ್ನಾಗಿದೆ ಬೋರ್ವೆಲ್ ಆಕ್ಸ ನೀರು ಬರುತ್ತೆ ಅಕ್ಕಪಕ್ಕ ಎಲ್ಲ ತೋಟಗಳಿವೆ ನೀವು ನೋಡ್ಬೋದು ಸೊ ವಿಲೇಜ್ಗೆ ಸುಮಾರು ಒಂದು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಇನ್ನು ಆಲ್ರೆಡಿ ಹೇಳ್ದಂಗೆ ಮೈ ಮೈಸೂರು ಊಟಿ ಹೈವೇಗೆ ಜಸ್ಟ್ ಸೆವೆನ್ ಕಿಲೋಮೀಟರ್ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್